ನಮಸ್ಕಾರ ಎಲ್ಲ ಆತ್ಮೀಯ ಸ್ನೇಹಿತರಿಗೆ, ಎಲ್ಲರಿಗೂ ಸಹಿತ ಗುರು ಹಿರಿಯರಿಗೆ ನಮಸ್ಕಾರ. ನಮ್ಮ ಒಂದು ಯಾತ್ರಾ ಮೊನ್ನೆ ಮಂಗಳವಾರ ಬೆಳಗ್ಗೆ 11 ಗಂಟೆಗೆ ಧಾರವಾಡ ಬಿಟ್ಟು ಬುಧವಾರ ದಿವಸ ಸಾಯಂಕಾಲ ಕುಂದ್ರ ರೋಡ್ ಅಂತ ಬಂದ್ವಿ. ಕುಂದ್ರ ರೋಡಿಂದ ನೆಕ್ಸ್ಟ್ ಪುರಿಗೆ ನಮ್ಮ ಪ್ರಯಾಣ ಬಂದು ನಿನ್ನೆ ಸಾಯಂಕಾಲ ನಾವು ಬಂದು ಪುರಿ ಜಗನ್ನಾಥನ ಒಂದು ಸನ್ನಿಧಾನವನ್ನು ಸೇರಿದ್ವಿ. ಇವತ್ತಿನ ದಿವಸ ಆ ಒಂದು ಭಗವಂತನ ಕೃಷ್ಣ ಪರಮಾತ್ಮ ಹೃದಯ ಇರತಕ್ಕಂತಹ ಒಂದು ಜಾಗವನ್ನು, ಹಾಗೆಯೇ ಇಲ್ಲಿರ್ತಕ್ಕಂಥ ವಿಸ್ಮಯಕಾರಿಯವಾದಂತಹ ಒಂದು ಸ್ಥಳವನ್ನು ವೀಕ್ಷಣೆಯನ್ನು ಮಾಡಿ ನೋಡಿ ಬಹಳ ಅದ್ಭುತವಾದಂಥ ಒಂದು ಅನುಭವ ಆಯಿತು. ಆ ಕೃಷ್ಣ ಪರಮಾತ್ಮ ನಿಮಗೆ, ನಿಮ್ಮ ಕುಟುಂಬಕ್ಕೆ ಎಲ್ಲರಿಗೂ ಒಳ್ಳೆಯದು ಮಾಡಲಿ. ಹಾಗೆಯೇ ಈ ಒಂದು ಭಾವುಟವನ್ನು ನೋಡ್ತಾ ಇದ್ದೀರಿ, ಅದು ಗಾಳಿ ಉರಿದಕ್ಕೆ ತೆರಳ್ತಾ ಇರುವಂಥದ್ದು. ಎಲ್ಲ ಸಮುದ್ರ ಇದ್ದ ಕಡೆ ಸಮುದ್ರದಿಂದ ನಮಗೆ ಗಾಳಿ ಬರ್ತದೆ. ಆದರೆ ಈ ಒಂದು ಪುರಿ ಜಗನ್ನಾಥನ ಸನ್ನಿಧಾನದಲ್ಲಿ ಭೂಮಿಯಿಂದ ಸಮುದ್ರ ಕಡೆ ಗಾಳಿ ಹೋಗುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಹೀಗಾಗಿ ಭಾಳ ವಿಸ್ಮಯಕಾರಿಯಾದಂಥದ್ದು ಮತ್ತು ಅದ್ಭುತವಾದಂತಹ ನಮ್ಮ ಭಾರತದ 4 ಚಾರಧಾಮಗಳಲ್ಲಿ ಅತಿ ಪ್ರಮುಖವಾದಂಥದ್ದು ಈ ಕೃಷ್ಣನ ಒಂದು ಸಾನ್ನಿಧ್ಯಾನ. ಒಳ್ಳೆಯಿರ್ತಕ್ಕಂತಹ ಒಂದು ದರ್ಶನ ನಿಮಗೂ ಸಹಿತ ಆಗಲಿ. ಆ ಕೃಷ್ಣ ಪರಮಾತ್ಮ ನಿಮ್ಮೆಲ್ಲರಿಗೂ ಸಹಿತ ಒಳ್ಳೆಯದನ್ನು ಮಾಡಲಿ ಅಂಥೇಳಿ ಈ ಮುಖಾಂತರವಾಗಿ ನಿಮ್ಮೆಲ್ಲರಿಗೂ ಸಹಿತ ಒಂದು ಶುಭವನ್ನು ಕೋರ್ತಾ ಇದ್ದೇನೆ. ಸಂಜೆ ವೇಳೆಗೆ ಆ ಒಂದು ಭಾವಟವನ್ನು ಹಾಕುವಂಥ ಒಂದು ವಿಡಿಯೋವನ್ನು ತಮ್ಮೆಲ್ಲರೂ ಸಹಿತ ಸೇರಿಸುವಂಥ ಪ್ರಯತ್ನವನ್ನು ನಾನು ಮಾಡ್ತೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.